ಈ ದಿನ ಆಗಸ್ಟ್ 22ನೇ ತಾರೀಕು ಸೀನಿಯರ್ ಸಿಟಿಸನ್ಸ್ ಡೇ, ಹಿರಿಯ ನಾಗರಿಕರ ದಿನಾಚರಣೆ ಅಂತ. ಹಿರಿಯ ನಾಗರಿಕರಲ್ಲಿ ಏನು ಸಮಸ್ಯೆ, ಆರೋಗ್ಯ ಸಮಸ್ಯೆ ಬರ್ತದೆ ಅಂತ ನಾನಾಗಲೇ ಕಳೆದ ವರ್ಷ ನಾನು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಅವರಲ್ಲಿ ವಯಸ್ಸಾಗ್ತಾ ಆಗ್ತಾ ಹಿರಿಯ ನಾಗರಿಕರು ಅಂದ್ರೇನು ಅದನ್ನು ಫಸ್ಟ್ ನಾವು ಹೇಳಬೇಕಾಗ್ತದೆ. ಏನು ಹಿರಿಯ ನಾಗರಿಕರು ಅಂತಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರು. 60ರಿಂದ 70, 70ರಿಂದ 80, 80ರಿಂದ ಆಚೆ ಇನ್ನೂ ಹೆಚ್ಚು ವಯಸ್ಸಾದವರು ಸಹ ಈಗ ಇತ್ತೀಚೆಗೆ ಕಂಡುಬರ್ತಾ ಇದ್ದಾರೆ. ಜನರ ಆಯಸ್ಸು ಹೆಚ್ಚಾಗ್ತಾ ಇದೆ. ಆ್ಯಡ್ ಲೈಫ್ ಟು ಇಯರ್ಸ್, ನಾಟ್ ಇಯರ್ಸ್ ಟು ಲೈಫ್. ಒಂದು ವಯಸ್ಸಾದ ಮೇಲೆ ಅದು ಸುಮ್ಮನೆ ಒಂದು ಆಯಸ್ಸನ್ನ ಹೆಚ್ಚಿಕೊಂಡು ಮಾಡ್ಕೊಂಡು ಹೋಗೋದಲ್ಲ. ಆಯಸ್ಸಿಗೆ ಅದಕ್ಕೆ ಒಂದು ಜೀವ ತುಂಬಬೇಕು. ಒಂದು ಜೀವನದ ರೀತಿ, ಉತ್ತಮ ಮಟ್ಟದ ಜೀವನ ಆಗಬೇಕು ಈ ಒಂದು ಹಿರಿಯ ನಾಗರಿಕರಲ್ಲಿ, ಸೀನಿಯರ್ ಸಿಟಿಸನ್ಸಲ್ಲಿ. ಏನಾಗಿದೆ ಅಂತಂದರೆ ಅವ್ರಿಗೆ ಗೊತ್ತು, ಅಯ್ಯೋ ಗೊತ್ತು, ವಯಸ್ಸಾಗ್ತಾ ಆಗ್ತಾ ಡಯಾಬಿಟಿಸ್ ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ. ನಮಗಾಗಲೇ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಕ್ಯಾಪಿಟಲ್, ಇಂಡಿಯಾ ದೇಶ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚು, ಯಾಕಂದರೆ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ, ಆದ್ದರಿಂದ ಚೀನಾ ಬಿಟ್ಟರೆ ನೆಕ್ಸ್ಟು ಭಾರತ. ಇನ್ನು ಕೇವಲ 1 ಅಥವಾ 2 ವರ್ಷದಲ್ಲಿ ಚೀನಾಗಿಂತನೂ ಹೆಚ್ಚು ಜನಸಂಖ್ಯೆ ಭಾರತದಲ್ಲಿ ಇರ್ತಾರೆ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೋ ವೈದ್ಯಕೀಯ ಸೌಲಭ್ಯಗಳು, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟು, ಆದ್ದರಿಂದ ಏನಾಗ್ತದೆ ಅಂದರೆ ಹೆಚ್ಚು ಕಾಲ ವೈದ್ಯಕೀಯ ಸೌಲಭ್ಯ ಇರೋದ್ರಿಂದ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ನಾನು ನಾನು ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಾಗ ಸರಾಸರಿ ಆಯಸ್ಸು, ನಮ್ಮ ದೇಶದ ಸರಾಸರಿ ಆಯಸ್ಸು 35 ವರ್ಷ. ನನಗೆ ಒಬ್ಬರು ನಮ್ಮ ಟೀಚರು, ಇಂಗ್ಲೀಷ್ ಟೀಚರ್ ಹೇಳಿದ್ದು, ನನಗೆ 36 ವರ್ಷ ಅಂದರೆ ನಾನು ಸತ್ತು ಎಷ್ಟು ವರ್ಷ ಆಯ್ತಪ್ಪ ಅಂತಂದಾಗ ನಮಗೆಲ್ಲರಿಗೂ ನಾವು ಮುಖಮುಖ ನೋಡ್ಕೊಂಡ್ವಿ, ನಮ್ಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅವರು ಒಂದು ರೀತಿ ತಮಾಷೆಯಾಗಿ ಹೇಳಿದ್ರು. ಅದು ಇರಲಿ, ಈಗ ಡಯಾಬಿಟಿಸ್ ಬರ್ತದೆ, ಡಯಾಬಿಟಿಸ್ ಜಾಸ್ತಿ ಆಗ್ತದೆ, ಬ್ಲಡ್ ಪ್ರೆಷರ್ ವಯಸ್ಸಾಗ್ತಾ ವಯಸ್ಸಾಗ್ತಾ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ, ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಗಂಡಸರಲ್ಲಿ ಕೆಲವು ರೀತಿಯ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರು, ಸ್ಮೋಕ್ ಮಾಡೋರಲ್ಲಿ ಶ್ವಾಸಕೋಶದ ಕ್ಯಾನ್ಸರು, ನಾಲಿಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರ್, ತುಟಿ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಈ ಥರ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕ್ಯಾನ್ಸರ್ ಕಂಡುಬರ್ತದೆ. ಭಾಳ ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ಬೇಗನೆ ಕಂಡುಹಿಡಿದರೆ, ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್, ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ. ಸರಿ, ಇದೆಲ್ಲನೂ ನೀವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೀವು ಆಗಲೇ ಹೇಳಿದ್ದೀರಾ ಅಂತಂದರೆ, ಒಂದು ದೈಹಿಕ ಮಾನಸಿಕ ಸಾಮಾಜಿಕ ಸಮಸ್ಯೆ ಅವರಲ್ಲಿ ಏನು ಅಂತಂದರೆ, ಶಾರ್ಟ್ ಟೈಮ್ ಮೆಮೊರಿ ಲಾಸ್. ವಯಸ್ಸಾಗ್ತಾ ವಯಸ್ಸಾಗ್ತಾ ಏನಾಗ್ತದೆ, ಮೆದುಳಿನಲ್ಲಿ ಅನೇಕ ಜೀವಕಣಗಳು ಪ್ರತಿ ವರ್ಷ ಪ್ರತಿದಿನ ನಾಶ ಆಗ್ತಾ ಇದೆ ಬ್ರೈನ್ನಲ್ಲಿ ಸೆಲ್ಸು. ಆದ್ದರಿಂದ ಅವರಿಗೆ ಒಂದು ರೀತಿ ಡಿಮೆನ್ಷಿಯಾ, ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಅದರೊಳಗೂ ಇತ್ತೀಚೆಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ಹೈಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ, ಮದುವೆ ಆದ ವಸ್ತ್ರದಲ್ಲಿ ಏನು ಮಾಡಿದ್ದು, ಎಲ್ಗೋಗಿದ್ದು, ಪ್ರತಿಯೊಂದು ಸಹ ಜ್ಞಾಪಕ ಇರುತ್ತೆ. ಆದರೆ ಈಗ ಒಂದು 5 ನಿಮಿಷದಲ್ಲಿ ಏನು ಮಾಡಿದ್ರಿ ಅದು ಗೊತ್ತಾಗಲ್ಲ, ಅದನ್ನು ಮರ್ತುಬಿಟ್ಟಿರ್ತಾರೆ. ಬಾಗಿಲು ಹಾಕಿದ್ದೀರಾ, ಲೈಟೆಲ್ಲ ಆಫ್ ಮಾಡಿದ್ದೀರಾ, ಫ್ಯಾನ್ ಆಫ್ ಮಾಡಿದ್ದೀರಾ, ಫ್ಯಾನ್ ಆಫ್ ಮಾಡಿದೆ ಅನಿಸುತ್ತೆ ಅಂತಂದು ಪುನಃ ಹೋಗಿ ಫ್ಯಾನ್ ಆಫ್ ಮಾಡಿರೋದನ್ನು ಖಚಿತಪಡಿಸ್ಕೊಳ್ತಾರೆ. ಬಾಗಿಲು ಹಾಕಿದರೆ ಹಾಕ್ಬಿಟ್ಟಿರ್ತಾರೆ ಬಾಗಿಲನ್ನ, ಲೈಟೆಲ್ಲ ಆಫ್ ಮಾಡಿರ್ತಾರೆ, ಪುನಃ ಹೋಗ್ಬಿಟ್ಟು ಲೈಟ್ ಆಫ್ ಮಾಡಿದ್ದೀನಿ, ಮರ್ತುಬಿಟ್ಟಿಲ್ವಲ್ಲ, ಬಾಗಿಲು ಹಾಕದ್ನ ನಾನು ಅಂದ್ಬಿಟ್ಟು ಪುನಃ ಹೋಗ್ಬಿಟ್ಟು ಬಾಗಿಲು ಹಾಕಿರೋದನ್ನು ಖಚಿತಪಡಿಸ್ಕೊಂಡು ಬರ್ತಾರೆ. ಆದ್ದರಿಂದ ಏನು ಮಾಡಬೇಕು, ಅದಕ್ಕೆ ಸಲಹೆ ಏನು ಅಂತಂದರೆ, ಒಂದು ನಿಯಮಿತವಾಗಿ ಮಾಡ್ಕೊಳ್ಬೇಕು ಕೆಲಸಗಳನ್ನ, ಆಚೆ ಮಾಡಬೇಕು. ಅನೇಕ ಬ್ಯಾಂಕ್ಗಳಲ್ಲಿ ಅವರ ಅಕೌಂಟ್ ಬೇಡ, ಅವರಿಗೆ ಭಾಳ ಸ್ನೇಹಪರ ಬ್ಯಾಂಕ್ಗಳು ಒಂದು 2 3 ಅಥವಾ 1 4 ಬ್ಯಾಂಕ್ಗಳಲ್ಲಿ ಅವರ ಠೇವಣಿ ಇಡಬೇಕು. ಹೆಚ್ಚು ಬ್ಯಾಂಕ್ಗಳಿಟ್ಟರೆ ಅವ್ರಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ, ಅವರೇನೇ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಸೈಕಲ್ಲು ಕಾಲ ಹೋಯಿತು. ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಬೈಸಿಕಲ್ನಲ್ಲಿ ನಾವು ಹೋಗ್ತಿದ್ವಿ ಕಾಲೇಜ್ಗೆ, ಹಾಸ್ಟೆಲ್ನಿಂದ. ಈಗ ಯಾರಾದರೂ ಹೇಳಿದ್ರೆ ಅದನ್ನು ಎಲ್ಲರೂ ನಗ್ತಾರೆ. ಈಗ ಮೋಟ್ರ್ ಬೈಕು, ಸ್ಕೂಟರು, ಕಾರು ಇವೆಲ್ಲ ಇದೆ, ಹೆಚ್ಚು ಹೆಚ್ಚು ಅವಕಾಶ ಆಗ್ತಾಯಿದೆ. ಆದರೆ ಇವ್ರಿಗೆ ಏನಾಗ್ತಾಯಿದೆ ಅಂದರೆ,
ಬೇರೆಯವ್ರ ಜೊತೆಯಲ್ಲಿ ಅಡಾಪ್ಟ್ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಹೇಳಿದೆ, ನನಗೆ ಗೊತ್ತು, ಆದರೂ ಸಹ ನನ್ನ ಮಗ ಈ ಥರ ಮಾಡಿಬಿಟ್ಟ. ಮೊಮ್ಮಕ್ಕಳು ನನಗೆ ಭಾಳ ಇಷ್ಟ, ಆದರೆ ಮೊಮ್ಮಗಳು ಅಥವಾ ಮೊಮ್ಮಗ ನಾನು ಹೇಳಿದ ಮಾತು ಕೇಳಲಿಲ್ಲ, ಮಗಳು ನನ್ನ ಮಾತು ಕೇಳಲಿಲ್ಲ, ಅಳಿಯ ನನ್ನ ಮಾತು ಕೇಳಲಿಲ್ಲ, ಸೊಸೆ ನಮ್ಮ ಮಾತು ಕೇಳಲ್ಲ. ನಾವು ಹೇಳಿದ್ರೂ ಸಹ ಬೇಡ ಅಂತಂದರು ಅದನ್ನೇ ಬಿಸಿಬೇಳೆ ಬಾತೇ ಮಾಡಿದ್ದಾರೆ ಮನೆಯಲ್ಲಿ. ನನಗೆ ಬಿಸಿಬೇಳೆ ಬಾತ್ ಆಗಲ್ಲ, ನನಗೆ ಬದನೆಕಾಯಿ ಪಲ್ಯ ಆಗಲ್ಲ, ಆದರೂ ಬದನೆಕಾಯಿ ಪಲ್ಯ ಮಾಡಿದರೆ. ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೆ, ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಸಿಗೆ ನೋವು ಮಾಡಿಕೊಳ್ತಾರೆ, ವೈದ್ಯರ ಹತ್ರ ಹೋಗ್ತಾರೆ. ಸರ್, ನನಗೆ 2 ದಿವಸದಿಂದ ಜ್ವರ ಆಯಿತು, 2 ದಿವಸದಿಂದ ಜ್ವರ, ಆಮೇಲೆ ವಿಪರೀತ ಮೈಕರು, ನಮಗೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ, ಎಲ್ಲ ಹೊರಟೋಗ್ತದೆ, ತಲೆನೋವು ಮೈಕನ್ನು ಎಲ್ಲ ಹೊರಟೋಗಲಿ. ಬೇಕಾಗಿಲ್ಲ ಯಜಮಾನ್ರೆ, ಇಂಜೆಕ್ಷನ್ ಬೇಕಾಗಿಲ್ಲ, ಇಂಜೆಕ್ಷನ್ ಅಷ್ಟೇ ಕೆಲಸ ಮಾಡ್ತಕ್ಕಂಥ ಔಷಧಿಗಳಿವೆ, ಆದ್ದರಿಂದ ನಿಮಗೆ ಈ ಮಾತ್ರೆ ಬರ್ಕೊಡ್ತೀವಿ ತಗೊಳ್ಳಿ ಕಣ್ಣು. ಇಲ್ಲ ಇಲ್ಲ ಸರ್, ನೀವು ಒಂದು ಇಂಜೆಕ್ಷನ್ ಕೊಟ್ಬಿಡಿ. ಆಮೇಲಿಂದ ಸರಿ ಆಯಿತು, ಸಿಂಪಲ್ ವೈರಲ್ ಇನ್ಫೆಕ್ಷನ್ನು, ನೀವು ಟ್ರೀಟ್ಮೆಂಟ್ ತಗೊಂಡ್ರೆ 1 ವಾರದಲ್ಲಿ ವಾಸಿ ಆಗುತ್ತೆ, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದರೆ 7 ದಿವಸದಲ್ಲಿ ವಾಸಿ ಆಗುತ್ತೆ, ಯಾವುದು ಮುಖ್ಯ, ಯಾವುದು ಸರಿ ಅಂತ. ಅಂದರೆ ವಾರದ 1 ವಾರ ಅಂದರೂ ಅಷ್ಟೇ, 7 ದಿವಸ ಅಂದರೂ ಅಷ್ಟೇ, ಎರಡೂ ಒಂದೇ. ಇದು ಒಂದು ಹಾಸ್ಯ, ನಾವು ಫಾರ್ಮಕಾಲಜಿ ಪುಸ್ತಕದಲ್ಲಿ ಇದ್ದಂಥ ಒಂದು ಹಾಸ್ಯ. ಆದರೆ ಅವರು ಕೇಳೋದಿಲ್ಲ. ಸರಿ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ನಾವು ನೆಗಡಿ ಕೆಮ್ಮು ಜ್ವರಕ್ಕೆ ಒಂದು ಕಾಫ್ ಸಿರಪ್ಪು, ಒಂದು ಮಾತ್ರೆ, ಆ್ಯಂಟಿಬಯೋಟಿಕ್ ಬೇಡ, ಬಿಸಿನೀರು ಕುಡೀರಿ, ಆಹಾರ ಎಲ್ಲ ತಗೊಳ್ಳಿ ಅಂತ, ಏನು ಬೇಕಾದರೂ ತಗೊಳ್ಬೋದು ಅಂತ ಹೇಳಿದ್ರು ಸಹ, ಸರ್ ನಾನು ಬರೀ ಬ್ರೆಡ್ಡು ಗಂಜಿ ಕಾಫಿ ಕುಡ್ಕೊಂಡಿದ್ದೀನಿ, ನಾನು ಅನ್ನ ಊಟ ಮಾಡ್ತಿಲ್ಲ. ಅಯ್ಯೋ ದೇವರೇ, ಡಯಾಬಿಟಿಸ್ನವರೇನೇ ಬೇಕಾದ್ರೆ ಅನ್ನ ಊಟ ಮಾಡ್ಬೋದು ಅಂತ ಹೇಳುವಾಗ, ನೀವು ಕೇವಲ ಒಂದು ವೈರಲ್ ಇನ್ಫೆಕ್ಷನ್ಗೆ ಯಾತಕ್ಕೆ ನೀವು ನೀವು ಅನ್ನ ಊಟ ಮಾಡ್ತಿಲ್ಲ ಅಂತಂದರೆ ಅವರು ಕೇಳೋದಿಲ್ಲ. ಆಯಿತು ಸರ್ ಅಂತಾರೆ, ಮನೆಗೆ ಹೋಗ್ಬಿಟ್ಟು ನನಗೆ ಬರೀ ಗಂಜಿ ಮಾಡಿಕೊಡು, ನನಗೆ ಇನ್ನೊಂದು ಸಲ ಕಾಫಿ ಮಾಡಿಕೊಡು ಅಂತ ಹೇಳೋದುಂಟು. ಇದಕ್ಕಿಂತನೂ ಮುಖ್ಯವಾಗಿ ಅವರು ನೆಗಡಿ ಕೆಮ್ಮು ಜ್ವರಕ್ಕೆ ಮಾತ್ರೆ ತಗೊಳ್ಳುವಾಗ ಅವರಿಗೆ ಡಯಾಬಿಟಿಸ್ಗೆ ಏನು ಮಾತ್ರೆ ತಗೊಳ್ತಾ ಇದ್ದರೋ, ಬ್ಲಡ್ ಪ್ರೆಷರಿಗೆ ಏನು ಮಾತ್ರೆ ತಗೊಳ್ತಾ ಇದ್ದರೋ, ಅಥವಾ ಹೃದಯದ ಸಮಸ್ಯೆಗೆ ಏನು ಮಾತ್ರೆ ತಗೊಳ್ತಾ ಇದ್ದರೋ ಅದನ್ನು ನಿಲ್ಲಿಸ್ಬಿಡ್ತಾರೆ. ಇದು ನಮ್ಮ ಮನಸ್ಸಿಗೆ ಕಂಡುಬಂದಂಥ, ನಮಗೆ ನಮ್ಮ ಗಮನಕ್ಕೆ ಕಂಡುಬಂದಂಥ ವಿಚಾರ. ಆದ್ದರಿಂದ ಹೇಳೋದುಂಟು, ದಯವಿಟ್ಟು ಹಂಗೆ ಮಾಡಬೇಡಿ. ನೀವು ಡಯಾಬಿಟಿಸ್ಗೆ, ಬ್ಲಡ್ ಪ್ರೆಷರ್ಗೆ, ಅದು ಮತ್ತು ಬೇರೆ ತೊಂದರೆಗಳಿಗೆ, ಪಾರ್ಕಿನ್ಸೋನಿಸಮ್ಗೆ ಏನೋ ತಗೊಳ್ತಾ ಇದ್ದೀರಾ, ಬ್ಲಡ್ ಪ್ರೆಷರ್ಗೆ ಏನೋ ತಗೊಳ್ತಾ ಇದ್ದೀರಾ, ಅದನ್ನು ನೀವು ತಗೊಳ್ಬೇಕು. ಕೇವಲ ಏನೋ ಡೋಲೋ 650 ತೊಗೊಂಡ್ಬಿಟ್ಟು ಅವೆಲ್ಲ ನಿಲ್ಲಿಸ್ಬಿಟ್ರೆ ತೊಂದರೆ ಆಗ್ತದೆ. ಆದ್ದರಿಂದ ಕಾಫ್ ಸಿರಪ್ ತೊಗೊಂಡೆ ಸರ್, ಆದರೆ ನಾನು BP ಮಾತ್ರೆ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾತಕ್ಕೆ ನಿಲ್ಲಿಸಿದ್ರಿ? ಅದರಿಂದ BP ಜಾಸ್ತಿ ಆಗತ್ತೆ. ನಿಮ್ಮ ವೈದ್ಯರ ಸಲಹೆಯನ್ನು ನಾವು ಮುಂಚೆ ಇನ್ನೊಂದು ಸರಿ ಕೇಳಬೇಕು ನೀವು. ಸರ್ ನಾನು ಅದನ್ನು ತಗೊಳ್ಬೇಕಾ? ತಗೊಳ್ಳೇಬೇಕು, ಅದನ್ನು ನಿಲ್ಲಿಸಬಾರ್ದು. ನೀವು ಮುಂಚೆ ನಿಮ್ಮ ವೈದ್ಯರು ಏನು ಸಲಹೆ ಕೊಟ್ಟರು ನಿಮ್ಮ ಡಯಾಬಿಟಿಸ್ಗೆ, ಬ್ಲಡ್ ಪ್ರೆಷರ್ಗೆ ಮತ್ತು ಇತರ ಸಮಸ್ಯೆಗಳಿಗೆ, ವಯಸ್ಸಾದಂತೆ ಕಂಡುಬರ್ತಾ ವಯೋವೃದ್ಧ ಸಮಸ್ಯೆಗಳಿಗೆ, ಇದು ಹೆಚ್ಚು ವಯಸ್ಸಾದವರಿಗೆ ಏನೇನು ತೊಂದರೆಗಳು ಇದೆಯೋ ನಿಮಗೆ, ಅದನ್ನೆಲ್ಲನೂ ತಗೊಳ್ಬೇಕು. ಅದ್ರ ಜೊತೆಗೆ 2 ವರ್ಷದಿಂದ ನೀವು ಮಾತ್ರೆ ಬರ್ಕೊಟ್ಟಿದ್ರಿ ಡಯಾಬಿಟಿಸ್ಗೆ, ನನಗೇನೂ ತೊಂದರೆ ಇಲ್ಲ, ಅದೇ ಮಾತ್ರೆ ತೊಗೊಳ್ತಿದ್ದೀನಿ ಅಂತ ಒಬ್ಬ ಮನುಷ್ಯ ಹೇಳಿದಾಗ ಭಾಳ ಮನಸ್ಸಿಗೆ ನೋವಾಯಿತು. ಅವನು ಬ್ಲಡ್ ಪ್ರೆಷರ್, ಇದು ಬ್ಲಡ್ ಶುಗರ್ ನೋಡಿದ್ರೆ 350 ಇತ್ತು, ಕೊನೆಗೆ ಎಲ್ಲ ಮಾತ್ರೆ ಎಲ್ಲ ಚೇಂಜ್ ಮಾಡಿ ಭಾಳ ಅಪಾಯ. ಡಯಾಬಿಟಿಸ್ ಅವರ ದೇಹ ಫಲವತ್ತಾದ ಭೂಮಿ ಅಂತ ಹೇಳೋದುಂಟು. ಇದು ಹಿರಿಯ ನಾಗರಿಕರ ದಿನಾಚರಣೆ ದಿನ. ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡ ಮೇಲೆ ದಯವಿಟ್ಟು ನಾಳೆ ದಿವಸ ವಾಕ್ ಹೋಗುವಾಗ, ವಾಕ್ ಹೋಗ್ತಿರಲ್ಲ, ಆಗ ನಿಮ್ಮ ಸ್ನೇಹಿತರುಗಳಿಗೂ ಇದನ್ನು ಹೇಳಿ, ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೆಲ್ಲ ಹೇಳಿ. ಸರ್ವೇ ಜನ ಸುಖಿನ ಭವತ್ತು, ಸರ್ವೇ ಜನ ಸ್ವಸ್ಥ ಭವತ್ತು. ನಮಸ್ಕಾರ.